ಶ್ರೀ ಗುರುಭ್ಯೋ ನಮಃ ಭಾಸ್ಕರಾಯಿದ್ಮೀಮಹ ತಿಥಿಕರಾಯುಧೀಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯ ಆತು ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಕರಾದ ನಮಸ್ಕಾರಾದಿಗಳನ್ನು ಮಾಡ್ತಾ ನಾನು ಹೇಳ್ದೆ ನಿನ್ನೆ ದಿನ ಇನ್ನು ವಿಶೇಷವಾದಂತಹ ದಿನ ವಾಸವಿ ಅಗ್ನಿ ಪ್ರವೇಶವಾದಂತಹ ದಿನ ಈ ದಿನ ಜೊತೆಯಲ್ಲಿ ಚಂದ್ರನ ದರ್ಶನ ಈ ದಿನ ವಿಶೇಷವಾಗಿರುತ್ತೆ ಇದನ್ನು ಅತ್ಯಂತ ಪುಣ್ಯ ದಿನ ಇವತ್ತು ಮಾಸ ಹುಟ್ಟದ ನಂತರದಲ್ಲಿ ಶುಭ ಕಾರ್ಯಗಳು ಇವ ದಿನೇ ಉತ್ತಮವಾದಂತಹ ದಿನ ಭಾನುವಾರ ತುಂಬ ಕಾರ್ಯಗಳು ತುಂಬ ಪೂಜೆಗಳು ಪುನಸ್ಕರಾದಿಗಳು ಇವತ್ತ ತುಂಬ ಇರುವಂಥದ್ದು ಎಲ್ಲರೂ ಸಹ ದೇವಸ್ಥಾನಗಳಿಗೆ ಹೋಗಿ ಭಾಸ್ಕರಿಗೆ ಪ್ರಾ ಪ್ರಾರ್ಥನೆ ಮಾಡ್ಕೊಳ್ಳಿ ವಾಸವಿ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಭಾನುವಾರ ಮೇಷರಾಶಿಯವರು ಅತ್ಯಂತ ಉತ್ಸಾಹ ಸಂಭ್ರಮ ಕುಟುಂಬ ಜೊತೆಯಲ್ಲಿ ಕಾಲ ಕಳೀತರಿ ಕುಟುಂಬ ಸಮೇತರಾಗಿ ಯಾವುದಾದ್ರೂ ದೇವಸ್ಥಾನಗಳು ಅಥವಾ ನಿಮ್ಮ ಗ್ರಾಮಗಳಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀರಿ ಇಲ್ಲವಾದಲ್ಲಿ ಕುಟುಂಬ ಸಮೇತರಾಗಿ ರುಚಿಕರವಾದಂತಹ ಭೋಜನವನ್ನು ಸವಿಯುವಂತಹ ವಾತಾವರಣಗಳಂತೂ ನಿರ್ಮಾಣವನ್ನು ಮಾಡಿಕೊಳ್ತೀರಿ ಜೊತೆಯಲ್ಲಿ ಋಷಭರಾಶಿವರಿಗೆ ಋಷಭರಾಶಿಯವರು ಇದನ್ನು ನಿಮ್ಮ ಉಡುಗೆ ತೊಡುಗೆಗಳಲ್ಲಿ ಹಣಕಾಸಿನ ದುಂದು ವೆಚ್ಚಗಳನ್ನು ಮಾಡ್ಕೊಳ್ತೀರಿ ಜೊತೆಯಲ್ಲಿ ರುಚಿಕರವಾದಂತಹ ಭೋಜನಗಳಿಗೋಸ್ಕರವಾಗಿ ಹಣವನ್ನು ದುಂದು ವೆಚ್ಚಗಳನ್ನು ಮಾಡಿಕೊಳ್ತೀರಿ ಅದೇ ರೀತಿಯಾಗಿ ಕುಟುಂಬಕ್ಕೆ ಯಾರು ಸ್ನೇಹಿತರು ಬಂಧುಗಳು ಬಂದಾಗ ಅವರಿಗೋಸ್ಕರವಾಗಿ ಹಣಕಾಸಿನ ಸ್ವಲ್ಪ ವೆಚ್ಚಗಳು ಆಗುತ್ತೆ ಆದರೆ ಸಂತಸ ಸಂಭ್ರಮ ಖಂಡಿತವಾಗಿ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಈ ದಿನ ಇರುತ್ತೆ ಮತ್ತು ಮಿಥುನ ರಾಶಿಯವರಿಗೆ ಒಡಗರೆ ಪ್ರಯಾಣದ ಸುಯೋಗ ಮತ್ತು ಕುಟುಂಬದಲ್ಲಿ ಸೌಖ್ಯ ಮತ್ತು ಮನೆಯಲ್ಲಿಯೇ ಅತಿಥಿಗಳ ಆಗಮನವಾಗುವಂಥದ್ದು ಈ ದಿನ ಹೊಸದ ಕೆಲಸಗಳನ್ನು ಪ್ರಾರಂಭವನ್ನು ಮಾಡುವಂಥ ಶುಭ ದಿನ ಏನಾದರೂ ಮನೆ ಕಟ್ಟುವಂಥದ್ದು ವಾಹನವನ್ನು ಖರೀದಿ ಮಾಡುವಂಥದ್ದು ವಸ್ತುಗಳನ್ನು ವಸ್ತ್ರಗಳನ್ನು ತೆಗೆದುಕೊಳ್ಳೋದಕ್ಕೆ ಮನಸ್ಸನ್ನು ಮಾಡುವಂತಹ ದಿನ ನಿಮ್ಮದಾಗಿರುತ್ತೆ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೋಪವೆಲ್ಲವೂ ಶಮನವಾಗಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಆರೋಗ್ಯದಲ್ಲಿ ಉತ್ತಮವಾದಂಥ ಚೇತರಿಕೆ ಆಗುವಂಥದ್ದು ರೀತಿಯಲ್ಲಿ ರುಚಿಕರವಾದಂತಹ ಭೋಜನ ನಿಮಗೆ ಧೈರ್ಯ ಹೇಳುವಂಥ ಸ್ನೇಹಿತರು ಬಂಧುಗಳು ಸಿಗುವಂಥದ್ದು ಉತ್ತಮವಾದಂತಹ ದಿನ ಅಂತೂ ನಿಮ್ಮದಾಗಿರುತ್ತೆ ನಂತರದಲ್ಲಿ ಸಿಂಹರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯವಿದೆ ಕೋರ್ಟು ಕಚೇರಿಗಳಲ್ಲಿ ಜೇದ ವಾತಾವರಣ ರಾಜಕೀಯ ವಿಚಾರಗಳಲ್ಲಿ ಅತ್ಯಂತ ಆಸಕ್ತರಾಗಿರ್ತೀರಿ ಹೊರಗಡೆ ಪ್ರಯಾಣಗಳನ್ನು ಮಾಡ್ತೀರಿ ಧಾರ್ಮಿಕ ವಿಚಾರದಲ್ಲಿ ಅತ್ಯಂತ ಆಸಕ್ತರಾಗಿರ್ತೀರಿ ದೇವಸ್ಥಾನಗಳು ಮಠಮಂದಿರಗಳಿಗೆ ಹೋಗಿ ಭೇಟಿಯನ್ನು ಕೊಡ್ತೀರಿ ತುಂಬ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯವಿದೆ ಕುಟುಂಬಕ್ಕೆ ಯಾರಾದರೂ ಬರ್ತಾರೆ ಜೊತೆಯಲ್ಲಿ ಮದುವೆ ಮುಂಜೆಗಳ ಮಾತುಕತೆಗಳಾಗುವಂಥದ್ದು ಹೆಣ್ಣು ನೋಡುವಂಥದ್ದು ಗಂಡನ್ನು ನೋಡುವಂಥದ್ದು ಶುಭ ಕಾರ್ಯಗಳಿಗೆ ಚಿಂತನೆಯನ್ನು ಮಾಡುವಂಥದ್ದು ಇನ್ನೊಬ್ಬರಿಗೆ ಸಹಕಾರ ಸಹಯೋಗ ಮಾಡುವಂತಹ ಮನಸ್ಥಿತಿಯನ್ನು ಇದನ್ನು ಬೆಳೆಸ್ಕೊಳ್ತೀರಿ ತುಂಬ ಚೆನ್ನಾಗಿರುತ್ತೆ ತುಲಾರಾಶಿಯವರಿಗೆ ದಿನ ಅತ್ಯಂತಹ ಹೊರಗಡೆ ದೂರದ ಪ್ರಯಾಣಗಳನ್ನು ಮಾಡ್ತೀರಿ ಮತ್ತು ಹೋಟೆಲ್ಗಳಿಗೋಗಿ ಕುಟುಂಬ ಸಮೇತರಾಗಿ ಭೋಜನವನ್ನು ಸವಿಯುವಂಥದ್ದು ಜೊತೆಯಲ್ಲಿ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ ದೇವಸ್ಥಾನಗಳು ಮಂದಿರಗಳಿಗೆ ಹೋಗಿ ಅಲ್ಲಿ ಭೇಟಿಯನ್ನು ಕೊಡುವಂಥದ್ದು ಯಾರ ಹಿರಿಕರಿಗೆ ಹೋಗಿ ಅವ್ರನ್ನ ಭೇಟಿಯನ್ನು ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ನಂತರದಲ್ಲಿ ವೃಶ್ಚಿಕ ರಾಶಿಯವರು ಈ ದಿನ ವೃಶ್ಚಿಕ ರಾಶಿಯವರೆಲ್ಲ ಜನ ಜನನವಾದರೆ ಮಕ್ಕಳು ಹುಟ್ಟುವಂತಹ ಸಂದರ್ಭಗಳು ಈ ದಿನ ಏನಾದರೂ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ತುಂಬ ತುಂಬ ಅನುಕೂಲಗಳನ್ನು ಮಾಡಿಕೊಡ್ತದೆ ಈ ದಿನ ತುಂಬ ಚೆನ್ನಾಗಿರುವಂತಹ ದಿನವಂತೂ ಆಗಿರುತ್ತೆ ಹುಟ್ಟಿದ ಈ ದಿನ ವಿಶೇಷವಾದಂತಹ ಶತಭಿಷಾ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಮಕ್ಕಳು ತುಂಬ ಚೆನ್ನಾಗಿರುತ್ತೆ ಈ ದಿನದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಗೆ ಕುಟುಂಬದಲ್ಲಿ ಸೌಖ್ಯ ಮತ್ತು ಹಣಕಾಸಿನ ಉತ್ತಮವಾದಂತಹ ಬೆಳವಣಿಗೆ ಮನೆ ಮನಸ್ಸಿನಲ್ಲಿ ಮನೆಯಲ್ಲಿ ತುಂಬ ಯಾವಾಗಲೂ ಸಹ ಪ್ರೀತಿ ವಾಸಲಿ ತುಂಬ ಜಾಸ್ತಿ ಇರುತ್ತೆ ದಿನ ಒಂದು ರೀತಿಯಾದಂತಹ ಏನೋ ಒಂದು ಸಾಧನೆ ಮಾಡುವಂತಹ ಒಂದು ತೃಪ್ತಿಕರವಾದಂತಹ ವಾತಾವರಣ ರಾಶಿ ರಾಶಿಯವರಿಗೆ ಖಂಡಿತವಾಗಿ ಆಗಿರುತ್ತೆ ಧನುಸು ರಾಶಿಯವರಿಗೆ ಓದುವಂಥ ಮಕ್ಕಳಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣ್ತಾರೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ಹೊರಗಡೆ ಪ್ರಯಾಣದ ಸುಯೋಗಗಳು ಬರುತ್ತೆ ರುಚಿಕರವಾದಂತಹ ಭೋಜನ ಸವಿಯುವಂಥದ್ದು ಎಷ್ಟೋ ದಿನಗಳಿಂದ ನೋಡದಲ್ಲಿರುವಂಥ ಒಬ್ಬ ವ್ಯಕ್ತಿ ಬಂದು ನಿಮ್ಮನ್ನು ಭೇಟಿಯನ್ನು ಮಾಡ್ತಾರೆ ಅದು ಸಂತಸ ಸಂಭ್ರಮದಲ್ಲಿ ಇರುತ್ತಿರಿ ತುಂಬ ಚೆನ್ನಾಗಿರುತ್ತೆ ನಂತರದಲ್ಲಿ ಮಕರ ರಾಶಿವರೆಗೆ ನಿಮಗೆ ಕುಟುಂಬಕ್ಕೆ ಸ್ಥೈರ್ಯ ಧೈರ್ಯ ಹೇಳುವಂಥವರು ನಿಮ್ಮ ಸಮಸ್ಯೆಗಳಿಗೆ ನೆರವಾಗುವಂಥ ವ್ಯಕ್ತಿಗಳು ಬರ್ತಾರೆ ಸಹಕಾರ ಸಹಯೋಗ ಮಾಡ್ತಾರೆ ಕೋರ್ಟು ಕಚೇರಿಗಳು ಕೇಸ್ ಅದೇ ಇದ್ದರೆ ನಿಮಗೆ ಅದಕ್ಕೆ ಸ್ವಲ್ಪ ಸಹಕಾರ ಸಹಯೋಗ ಸಿಗುವಂಥ ವ್ಯಕ್ತಿಗಳು ಸಿಗ್ತಾರೆ ನಿಮಗೆ ಸ್ವಲ್ಪ ಸರ್ಕಾರಿ ವಿಚಾರದಲ್ಲಿ ಸ್ವಲ್ಪ ಸರ್ಕಾರಿ ಕೆಲಸಗಳ ವಿಚಾರಗಳಲ್ಲಿ ಅಡೆತಡೆ ಗೊಂದಲ ಮನಸ್ತಾಪ ಬೇಸರ ಇದೆಲ್ಲವೂ ಆಗುವಂಥದ್ದಿರುತ್ತೆ ಜಾಗ್ರತೆ ನಂತರದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಕುಟುಂಬದಲ್ಲಿ ಕಲಹಗಳಾಗತ್ತೆ ಏನೋ ಮಾತನಾಡೋಕ್ಕೋಗಿ ಇನ್ನೇನೋ ಒಂದು ಆಗತ್ತೆ ನಾವು ತಮಾಷೆ ಮಾಡೋಕ್ಕೋಗಿರೋದು ಸಹ ಸೀರಿಯಸ್ ಆಗುತ್ತೆ ಮತ್ತು ಇಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ತಮಾಷೆಯಿಂದ ಜಗಳಗಳು ಹೊಡೆದಾಟಗಳಾಗಿ ಕೂಗುವಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಜಾಗ್ರತೆ ಮಾತಿನಲ್ಲಿ ಹಿಡಿತ ಪ್ರೀತಿ ವಾಸನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರುವಂಥದ್ದು ಆ ಕುಂಭರಾಶಿಯವರು ಸೂಕ್ತ ಅಂತ ಹೇಳ್ಬೋದು ನಂತರದಲ್ಲಿ ಮೀನರಾಶಿಯವರಿಗೆ ನಿಮ್ಮ ಗ್ರಾಮಗಳಿಗೆ ಹೋಗ್ತೀರಿ ಭೇಟಿಯನ್ನು ಕೊಡ್ತೀರಿ ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೋಗ್ತೀರಿ ಅಲ್ಲಿ ನಮಸ್ಕಾರಾದಿಗಳನ್ನು ಅಲ್ಲಿ ಅಲ್ಲಿರುವಂತಹ ಎಷ್ಟೋ ಧರ್ ಧರ್ಮಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳಲ್ಲಿ ಭೇಟಿಯನ್ನು ಕೊಟ್ಟು ಅಲ್ಲಿಯ ವಿಚಾರಗಳನ್ನು ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಗಳನ್ನು ಪಡ್ಕೊಳ್ತೀರಿ ಜೊತೆಯಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಭೇಟಿಯನ್ನು ನಿಮ್ಮ ಯಾವುದಾದ್ರೂ ಇರುವಂತಹ ಯಾವುದಾದ್ರು ಸ್ನೇಹಿತರ ಭೇಟಿಯನ್ನು ಇತದ್ದು ಮಾಡುವಂಥದ್ದು ರುಚಿಕರವಾದಂತಹ ಭೋಜನ ಸವಿಯುವಂಥದ್ದು ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ಮನಸ್ಸನ್ನು ಮಾಡುವಂತಹ ದಿನ ಭಾನುವಾರ ದಿನ ಖಂಡಿತ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ದಿನ ನಾವೆಲ್ಲರೂ ಸಹ ಭಾಸ್ಕರನಿಗೆ ನಮಸ್ಕಾರ ಮಾಡಿಕೊಡುವಂತಹ ದಿನ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಇನ್ನು ನಾಳೆ ದಿನ ವಿಶೇಷವಾಗಿರುವಂತಹ ದಿನವೇ ಅದು ಆಗಿರುತ್ತೆ ನಾಳೆ ದಿನ ಹನ್ನೆರಡನೇ ತಾರೀಕು ಇರುತ್ತೆ ಹನ್ನೆರಡನೇ ತಾರೀಕಿನಲ್ಲಿ ಅತ್ಯಂತ ಶುಭದಾಗಿರುವಂತಹ ದಿನವೂ ಆಗಿರುತ್ತೆ ಮಂಗಳ ಗೌರಿ ವ್ರತ ಇರುವಂತಹ ಶುಭ ದಿನ ಉತ್ಪೂರ್ವವಾದ ನಕ್ಷತ್ರ ಈ ದಿನವೂ ಶುಭ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ ಸೋಮವಾರ ಶಿವನ ಆರಾಧನೆ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಯಾಕೆಂದರೆ ಈಗಿರುವಂಥ ಮಾಘ ಮಾಸ ಮಾಸದಲ್ಲಿ ಶಿವನ ಆರಾಧನೆ ಮಾಡಿದ್ರೆ ಶಿವನಿಗೆ ಬಿಲ್ವಾರ್ಚನೆ ರುದ್ರಾಭಿಷೇಕ ಮಾಡೋದನ್ನು ಅತ್ಯಂತ ಫಲದಾಯಕವಾಗಿರುತ್ತೆ ಅಂತ ಹೇಳ್ತಾ ನಾಳೆಗೆ ಭೇಟಿ ಮಾಡೋಣ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡೋಣ ನಮಸ್ಕಾರ